ಸಮಯದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಅಥವಾ ಹೆಚ್ಚಿನ ಮಾಹಿತಿಗೆ ಯಾವ ಸಂಖ್ಯೆನಲ್ಲಿ ಅವ್ರನ್ನ ಸಂಪರ್ಕಿಸಬೇಕು ಅಥವಾ ಎಲ್ಲೆಲ್ಲಿ ಸಂಪರ್ಕಿಸಬೇಕಾಗುತ್ತೆ? ಒಂದು ಬೆಳಗ್ಗೆ ಹೊತ್ತಿನಲ್ಲಿ ಡಿಸ್ಟ್ರಿಬ್ಯೂಟರ್ಶಿಪ್ ಆಪರೇಟ್ ಆಗ್ತಾ ಇರುವಾಗ ಅವ್ರ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಮಾಡಬೇಕು. ಹಿಂದೆ ತೋರ್ತದೆ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಈಗ ನಾವು ತೋರಿಸ್ತಾ ಇದ್ದೀವಿ ಎಮರ್ಜೆನ್ಸಿ ಸರ್ವಿಸ್ ಸೆಲ್ ಅಂತ. ಹೌದು, ಈ ಎಮರ್ಜೆನ್ಸಿ ಸರ್ವಿಸ್ ಸೆಲ್ ಅಂತ ಅಂದ್ಬಿಟ್ಟು ಅಲ್ಲಿ ಅವರು ಈ ಲೀಕೇಜ್ ಕಂಪ್ಲೇಂಟ್ನ ಅಟೆಂಡ್ ಮಾಡ್ತಾರೆ. ನಮ್ಮ ಈ ನಂಬರ್ ತಿಳಿದಿದೆಯಲ್ಲ, ಅಲ್ಲಿಗೆ ಒಂದೊಂದು ಏರಿಯಾಗೆ ಒಂದೊಂದು ನಂಬರ್ ಕೊಟ್ಟಿದ್ವಿ. ಆ ನಂಬರ್ ಫೋನ್ ಮಾಡ್ಕೊತಿದ್ರೆ ಇವರು ಬಂದು ರಾತ್ರಿ ಅದರ ಎಷ್ಟೊತ್ತಾದ್ರೂ ಬಂದು ಅದನ್ನು ಅಟೆಂಡ್ ಮಾಡ್ತಾರೆ. ಸರ್, ಹಾಗೇನೆ ಮತ್ತೊಂದು ಏನಂದ್ರೆ, ನಾವು ಇವತ್ತು ನಾವು ಮಾತಾಡ್ತದ್ದು ಬಳಕೆ ಹೇಗೆ, ಉಳಿಕೆ ಹೇಗೆ, ಸುರಕ್ಷತೆ ಹೇಗೆ ಅಂತ. ಇನ್ನೊಂದು ಏನಾಗ್ತಾ ಇದೆ, ಕೆಲವರು ಹೇಳ್ತಾರೆ ದುರ್ಬಳಕೆ ಕೂಡ ಆಗ್ತಾ ಇದೆ ಗ್ಯಾಸ್ ಸಿಲಿಂಡರ್ಗಳಲ್ಲಿ. ದುರ್ಬಳಕೆ ಹಿಂದಿನ ಜನಾಂಗಕ್ಕೆ ಬೇಕಲ್ವಾ ಇದೆಲ್ಲ, ಹಾಗಾಗಿ ದುರ್ಬಳಕೆ ಬಗ್ಗೆ ಇದಕ್ಕೆ ವೇಸ್ಟೇಜ್ ಅಂತ ಅನ್ನೋದಕ್ಕಿಂತ ನೀವು ಹೇಳಿದಂಗೆ ದುರ್ಬಳಕೆ ಅದು ಅಂತಂದ್ರೆ, ಇದು ನಾವು ಎಲ್ ಪಿ ಜಿ ಡೊಮೆಸ್ಟಿಕ್ ಸಿಲಿಂಡರ್ನ ಸಬ್ಸಿಡೈಸ್ ಆಗಿ ಕೊಟ್ಟಿರ್ತೀವಿ ನಾವು. ಸಬ್ಸಿಡೈಸ್ ಅಂತಂದ್ರೆ ನಮ್ಗೆ ಎಷ್ಟು ಖರ್ಚಾಗತ್ತೋ ಅದಕ್ಕಿಂತ ಕಡಿಮೆ ಬೆಲೆಗೆ ನಾವು ಗ್ರಾಹಕರಿಗೆ ಕೊಡ್ತೀವಿ. ಯಾಕೆ ಅಂತಂದ್ರೆ ಇದು ಗೌರ್ಮೆಂಟ್ ಅವ್ರ ಆದೇಶದಿಂದ ಸಬ್ಸಿಡಿ ಕೊಟ್ಟಿದ್ವಿ. ಇದನ್ನ ಬರೀ ಗೃಹ ಬಳಕೆಗೆ ಮಾತ್ರ, ಅದನ್ನು ಅಡಿಗೆ ಮಾತ್ರ ಉಪಯೋಗಿಸ್ಬೇಕು. ಗೀಸರ್ ಉಪಯೋಗಿಸೋದಾಗ್ಲಿ ಮನೆಯಲ್ಲಿ ಅಥವಾ ಹೊರಗಡೆ ಎಲ್ಲರೂ ಈ ಬೋಂಡ ವಡೆ ಮಾಡುವಂತವ್ರಿಗೆ ಯಾವ್ದಾದ್ರು ಉಪಯೋಗಿಸೋದಾಗ್ಲಿ ಅಥವಾ ಸಿಲಿಂಡರ್ ಒಳಗಡೆ ಗಾರ್ನರ್ ಒಳಗಡೆ ಉಪಯೋಗಿಸೋದಾಗ್ಲಿ ಮಾಡಬಾರ್ದು. ಇದನ್ನ ನಾವು ಏನ್ ತೋರಿಸಿದೀವಿ ಇದರೊಳಗಡೆ, ಇದ್ರೊಳಗಡೆ ನೋಡಿ ಬೇರೆ ಬೇರೆ ರೀತಿಯಾಗಿ ಒಂದು ಉಪಯೋಗ ಯಾವ ರೀತಿ ಇವಾಗ ನಾವು ಕಾಣ್ ಬರ್ತೀವಿ ಮಾರ್ಕೆಟ್ ಅಲ್ಲಿ. ಈ ಹೋಟೆಲ್ ನಮ್ಮ ಡೊಮೆಸ್ಟಿಕ್ ಮನೆಗೆ ಸಿಲಿಂಡರ್ ಕೊಡುವಂತಹ ಸಿಲಿಂಡರ್ನ ಹೋಟೆಲ್ ಕೊಡೋದು ನಮ್ಗೆ ಯಾಕೆ ಅಂತಂದ್ರೆ, ನಮ್ಗೆ ಗ್ರಾಹಕರಿಗೆ ಅಥವಾ ನಮ್ಮ ಜನರಿಗೆ ಹೋಟ್ಲ್ ಅವರು ಹೆಂಗಿದ್ರು ಸಿಲಿಂಡರ್ ತಗೊಂಡು ಹೋಗ್ತಾ ಇದಾರಲ್ಲ, ತಗೊಂಡು ಹೋಗಿ ಬಿಡಿ ನಮ್ಗೇನಂತ. ಆದ್ರೆ ನಮ್ ಸಿಲಿಂಡರ್ ಅಲ್ಲಿ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಅದು ಅರಿವಿರ್ಬೇಕು. ಎರಡನೇದ ಏನಂತಂದ್ರೆ, ಈ ಸಿಲಿಂಡರ್ನ ಪಲ್ಟಾಯಿಸಿ ನಮ್ಮ ಕಾರ್ ಒಳಗಡೆ ಹಾಕೊಳ್ಳೋದು ಅಥವಾ ಆಟೋ ರಿಕ್ಷಾ ಒಳಗಡೆ ಹಾಕೊಳ್ಳೋದು ಇದು ಕಾನೂನಿಗೆ ವಿರುದ್ಧ. ನಾವು ಈ ರೀತಿಯಾದ ಒಂದು ದುರುಪಯೋಗಗಳನ್ನ ತಡೆಯಬೇಕು. ಗುಡದವ್ರೆ, ನಮ್ಮ ಬಳಕೆದಾರರಿಗೆ ಈ ಗ್ಯಾಸ್ ಬಳಕೆನಲ್ಲಿ ನೀವೇನ್ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ? ಬಳಕೆದಾರರು ಯಾವಾಗಲೂ ಒಂದು ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ನಮ್ದು ಸಪ್ಲೈ ಏನ್ ಮಾಡ್ತಿರ್ತೀವಲ್ಲ, ಇದರಲ್ಲಿ ಒಂದು ಲಿಂಕ್ ಇದೆ, ಒಂದು ಸಿಸ್ಟಮ್ ಇದೆ. ಸಿಸ್ಟಮ್ದಲ್ಲಿ ಎಲ್ಲಿಯಾದರೂ ಒಂದೊಂದ್ಸಲ ಫೇಲ್ಯೂರ್ ಆದಾಗ ಅವರು ಸುಲಭದ ಬಳಕೆದಾರರು ಸಹಕರಿಸಬೇಕು ಡಿಸ್ಟ್ರಿಬ್ಯೂಟರ್ ಜೊತೆಗೆ. ಯಾವುದಕ್ಕೂ ಪ್ರತಿ ಸಲ ಏನ್ ತಿಳ್ಕೊಂಡಿರ್ತಾರೆ ಅಂದ್ರೆ, ಡಿಸ್ಟ್ರಿಬ್ಯೂಟರ್ ತಪ್ಪು, ಅವರೇನೆ ಏನೋ ನಮ್ಗೆ ಸಭೆ ಕೊಡ್ತಾ ಇಲ್ಲ ಅಂತ. ಇದಕ್ಕೆ ಬಹಳ ಒಂದು ಲಿಂಕ್ ಅದರಲ್ಲಿ, ಎಲ್ಲೇನು ಯಾವುದೇ ಒಂದು ಲಿಂಕ್ ಫೇಲ್ ಆದ್ರೂ ಸಿಸ್ಟಮ್ ದಲ್ಲಿ ಫೇಲ್ ಆದಾಗ್ಲೂ ನಾವು ಅವಾಗ ಮಾಹಿತಿ ಕೊಡ್ತಾ ಇರ್ತೀವಿ, ಏನು ಇಂಥ ಪ್ರಾಬ್ಲಮ್ ಇದೆ, ನಾ 2 ದಿನ ಲೇಟ್ ಆಗ್ತಿದೆ, ಜನ ಸಹಕರಿಸಬೇಕು ಅಂತ. ಅಂತದಲ್ಲಿ ಕೆಲವರೆಲ್ಲ ತಮ್ಮ ಪೇಷನ್ಸ್ ಕೊಡ್ಕೊಂಡು ಏನೇನೋ ಮಾತಾಡ್ತಿರ್ತಾರೆ, ಆತರ ಮಾತಾಡ್ಬೋದು ಅಂದ್ರೆ ಸಹಕರಿಸಬೇಕು. ನೀವು ಡಿಸ್ಟ್ರಿಬ್ಯೂಟರ್ ಏನು ನಾವು ಕೊಡಬಾರ್ದು ಅಂತ ಏನಿಲ್ಲ, ಬಂದಿದ್ದನ್ನೆಲ್ಲ ಕೊಡ್ತೀವಿ, ನಮ್ಗೆ ಅದೇ ಡ್ಯೂಟಿನೇ ಅದೇ. ಆದ್ರೆ ಏನಾಗಿರ್ತದೆ, ಸಿಸ್ಟಮ್ ದಲ್ಲಿ ಫೇಲ್ ಆದಾಗ ನಾವು ನಿಮಗೂ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕೃಷ್ಣಮೂರ್ತಿಯವರು, ಇನ್ನೊಂದು ನಾವು ಸಾಮಾನ್ಯವಾಗಿ ಗಮನಿಸೋದೇನಂದ್ರೆ, ನಮ್ಮನೇಲಿ ಏನಾದ್ರು ಸಿಲಿಂಡರ್ ಮುಗ್ದೋಯ್ತು ಅಂದ್ರೆ, ಪಕ್ಕದ ಮನೆಯವನ್ನ ಹಿಂದ್ಗಡೆ ಮನೆಯವನ್ನ ಹೋಗಿ ಅಣ್ಣನ ಮನೆ ತಮ್ಮ ಒಂದ್ ಸ್ವಲ್ಪ ಸಿಲಿಂಡರ್ ಎತ್ಕೊಂಬಾ, ಅದು ಯೂಸ್ ಮಾಡಿ ಕೊಡೋಣ ಅಂತಾರೆ. ಇದ್ರ ಬಗ್ಗೆ ಇದು ಯಾತಕ್ಕೆ ಆಗುತ್ತೆ ಅಂತಂದ್ರೆ, ಒಂದೇ ಒಂದ್ ಸಿಲಿಂಡರ್ ಇತ್ತು ಅಂತಂದ್ರೆ ಆತರ ಆಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ 2 ಸಿಲಿಂಡರ್ ಕೊಡೋದಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ, ಮತ್ತೆ ಅವ್ರಗಳಿಗೆ ಬೇರೆ ಒಂದು ಸಿಲಿಂಡರ್ ಬದಲಾಯಿಸ್ಕೊಳ್ಬಾರ್ದು ಅಂತ ಅಂದ್ಬಿಟ್ಟು ಹೇಳಿರ್ತೀವಿ. ಸರ್, ಹಾಗೆ ಇವತ್ತಿನ ಕಾರ್ಯಕ್ರಮದ ವೇಳೆ ಮುಗಿತಾ ಇರೋದ್ರಿಂದ ಒಟ್ಟಾರೆ ವೀಕ್ಷಕರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈ ಡೊಮೆಸ್ಟಿಕ್ ಎಲ್ ಪಿ ಜಿ ಸಿಲಿಂಡರ್ ಏನಿದೆ ಅದು ಸಬ್ಸಿಡೈಸ್ಡ್ ಅಂತಂದ್ರೆ, ನಿಮ್ಗೆ ನಮ್ಗೆ ಎಷ್ಟು ವೆಚ್ಚ ಆಗುತ್ತೋ ಅದಕ್ಕಿಂತ ಕಡಿಮೆ ಬೆಲೆಗೆ ನಾವು ಕೊಡ್ತಾ ಇದ್ದೀವಿ. ಅದನ್ನ ಇತಿ ಮಿತಿಯಿಂದ ಸುರಕ್ಷತೆಯಿಂದ ಬಳಸ್ಬೇಕು. ದುರುಪಯೋಗ ಪಡ್ಕೊಳ್ತಾ ಇತ್ತು ಅಂದ್ರೆ ಅದನ್ನ ನೋಡಿ ನಾವು ಸುಮ್ಮನೆ ಇರಬಾರ್ದು, ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟು ಅದನ್ನ ನಿಲ್ಲಿಸ್ಬೇಕು. ಯಾಕೆ ಅಂತಂದ್ರೆ ಇದು ನಿಮ್ಮ ಒಬ್ಬರಿಗೆ ಅಲ್ಲ, ಇದಕ್ಕೆ ದೇಶಕ್ಕೆ ಒಂದು ನಮ್ಮ ಎಕ್ಸ್ಚೇಕರ್ ಏನಿದೆ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಇದನ್ನ ಎರಡು ನಾವು ಮಾತನಾಡಿ ಸುರಕ್ಷತೆಯಿಂದ ಬಳಸಿದಷ್ಟು ಇದು ನಮ್ಮ ಮುಂದಿನ ಜನಾಂಗಕ್ಕೂ ಬಂದು ಅದೊಂದು ಅವ್ರಿಗೂ ಈ ಸುಖ ಲಭ್ಯವಾಗುತ್ತದೆ. ಪ್ರಿಯ ವೀಕ್ಷಕರೇ, ಈ ಎಲ್ ಪಿ ಜಿ ಬಳಕೆ ಉಳಿಕೆ ಸುರಕ್ಷತೆ ಪ್ರತಿಯೊಬ್ಬರು ಅನುಸರಿಸಬೇಕಾದಂತಹ ಅಂಶ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹಕರಿಸಿದಾಗ ಈ ಒಂದು ಕಾರ್ಯಕ್ರಮ ಯಶಸ್ಸಾಗತ್ತೆ, ಮತ್ತೆ ಸುಖಮಯ ಜೀವನ ಪ್ರತಿಯೊಬ್ಬರದ್ದು ಆಗುತ್ತೆ, ಯಾವುದೇ ರೀತಿ ತೊಂದರೆಗಳಿರಲ್ಲ. ಹಾಗಾಗಿ ಒಟ್ಟಿನಲ್ಲಿ ಇವತ್ತು ಎಲ್ ಪಿ ಜಿ ಬಳಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂತಹ ಶ್ರೀಯುತ ಕೃಷ್ಣಮೂರ್ತಿಯವರಿಗೂ ಹಾಗೂ ಶ್ರೀಯುತ ಕುಡೇದವರಿಗೂ ನಿಮ್ಮೆಲ್ಲರ ಪರವಾಗಿ ದೂರದರ್ಶನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ.